ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಸೆರನೂರು ಗ್ರಾಮದ ಭಾರತೀಯ ವಿದ್ಯಾಮಂದಿರದಲ್ಲಿಂದು ಸಂಸ್ಥೆಯ ಮುಖ್ಯಸ್ಥರಾದ ಡಾಕ್ಟರ್ ಅಲ್ಲಂಪ್ರಭು ಗುಡ್ಡದ ಅವರ ಅಧ್ಯಕ್ಷತೆಯಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ 125ನೇ ಜಯಂತಿಯ ಪ್ರಯುಕ್ತವಾಗಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಮೂಲಕ ರಾಷ್ಟ್ರೀಯ ಪರಾಕ್ರಮ ದಿವಸವನ್ನು ಸರಳವಾಗಿ ಆಚರಿಸಲಾಯಿತು. ಈ ವೇಳೆ ಶಾಲೆಯ ಶಿಕ್ಷಕರಾದ ಸಿದ್ದಾರಾಮ ಪಾಟೀಲ್ ಅವರು ಸುಭಾಷ್ ಚಂದ್ರ ಬೋಸ್ರವರ ವ್ಯಕ್ತಿತ್ವ, ಹೋರಾಟದ ಮನೋಭಾವ, ದೇಶಕ್ಕೆ ಅವರು ನೀಡಿದ ಕೊಡುಗೆಯನ್ನು ಮಕ್ಕಳಿಗೆ ತಿಳಿ ಹೇಳಿದರು. ಈ ಸಂದರ್ಭದಲ್ಲಿ ಶಾಲೆಯ ಸಿಬ್ಬಂದಿಗಳು ಮತ್ತು ಮಕ್ಕಳು ಈ ವೇಳೆಯಲ್ಲಿ ಉಪಸ್ಥಿತರಿದ್ದರು. ಸುಭಾಷ್ ಚಂದ್ರ ನೇತಾಜಿ ಬೋಸ್ರ ಒಂದು ಪ್ರತಿಮೆಯನ್ನು ಇಂಡಿಯಾ ಗೇಟ್ ಬಳಿ ನಿರ್ಮಾಣ ಮಾಡಿರ್ತಕ್ಕಂಥ ಒಂದು ಕೆಲಸ, ಅದು ಉದ್ಘಾಟನೆ ಆಗಿರ್ತಕ್ಕಂಥ ಒಂದು ಕೆಲಸ, ಒಂದು ಹೆಮ್ಮೆಯ ದಿವಸ ಅಂತಾರೆ. ಇವತ್ತು ದಿವಸ ಅವರ ಒಂದು 125ನೇ ಒಂದು ಜಯಂತ್ಯೋತ್ಸವ. ಕೇವಲ ಒಂದು ರಾಜ್ಯಕ್ಕೆ ಸೀಮಿತ ಇರತಕ್ಕಂಥ ಒಬ್ಬ ವ್ಯಕ್ತಿಯಲ್ಲ, ಇಡೀ ಒಂದು ಜಗತ್ತು, ಇಡೀ ಒಂದು ಭಾರತ ರಾಷ್ಟ್ರ ಕಂಡಿರ್ತಕ್ಕಂಥ ಅಪ್ರತಿಮ ಹೋರಾಟಗಾರ ಮತ್ತು ಸ್ವತಂತ್ರ ಸೇನಾನಿ ನೇತಾಜಿ ಅಂತಕ್ಕಂಥವ್ರದ್ದು ಒಂದು ಎಲ್ಲರೂ ಪ್ರೀತಿಯಿಂದ ಕರೆತಕ್ಕಂಥ ಒಂದು ಹೆಸರು. ಬ್ರಿಟಿಷರಲ್ಲಿ ನಡಗನ ಹುಟ್ಟಿರ್ತಕ್ಕಂಥವರು, ಅಪ್ರತಿಮವಾಗಿರ್ತಕ್ಕಂಥವ್ರು, ದೇಶಭಕ್ತರು, ತನ್ನ ಒಂದು ದೇಶದ ಪರವಾಗಿ ಬಂದಿರತಕ್ಕಂಥ ಒಂದು ಅಪ್ರತಿಮವಾಗಿರ್ತಕ್ಕಂಥ ಒಂದು ಹುದ್ದೆಯನ್ನು ತಾಯ್ನಾಡಿನ ಸಲುವಾಗಿ, ದೇಶ ಸಲುವಾಗಿ ತ್ಯಾಗವನ್ನು ಮಾಡಿರ್ತಕ್ಕಂಥ ಸರ್ವಸ್ವ ಒಬ್ಬ ಶ್ರೇಷ್ಠವಾಗಿರ್ತಕ್ಕಂಥ ವ್ಯಕ್ತಿ ಸುಭಾಷ್ ಚಂದ್ರ ಬೋಸ್ ಅವರು. ಅಂಥವರ ಒಂದು ಜೀವನ ಒಂದು ಚರಿತ್ರೆಯನ್ನು ನೋಡಿದಾಗ ಅವರ